ಸ್ನೇಹಿತರೆ ಇವತ್ತು ನಾನು ಜ್ಞಾನದ ಪ್ರತೀಕವಾಗಿರುವಂಥ ಹಯಗ್ರೀವ ಸಂಪದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅಂತ. ಈ ಸ್ತೋತ್ರವನ್ನು ನೀವು ಮಕ್ಕಳಲ್ಲಿ ಹೇಳಿಸ್ತಾ ಹೋಗಬೇಕು. ಅದು ಸೂರ್ಯೋದಯ ಸಮಯದಲ್ಲಿ ಈ ಸ್ತೋತ್ರವನ್ನು ಮಕ್ಕಳು ಹೇಳ್ತಾ ಹೋದಂತೆ ನಿಮ್ಮ ಮಕ್ಕಳಲ್ಲಿ ನೀವೇ ಕೊನೆಗೆ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಾ ಎಷ್ಟೊಂದು ಜ್ಞಾನ ಬರ್ತದೆ ಅಂಥೇಳಿ. ಮಕ್ಕಳಲ್ಲಿ ಬದಲಾವಣೆ ಕೂಡ ನಿಮ್ಗೆ ಅರ್ಥ ಆಗ್ತದೆ. ಅದಕ್ಕಾಗಿ ಇವತ್ತು ಈ ಸ್ತೋತ್ರವನ್ನು ಚಿಕ್ಕವ್ರು ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಹೇಳ್ಬೋದು. ನಾವು ಯಾರಾದರೂ ಓದ್ತಾ ಇದ್ದವರು ಯಾವುದಾದ್ರೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂಥವ್ರು ಕೂಡ ಈ ಸ್ತೋತ್ರವನ್ನು ಪ್ರತಿನಿತ್ಯ ಸೂರ್ಯೋದಯ ಸಮಯದಲ್ಲಿ 3 ಸಾರಿ ಹೇಳಬೇಕು. ಹೇಳ್ತಾ ಹೇಳ್ತಾ ಹೋದಂತೆ ನಿಮಗೆ ಎಷ್ಟೊಂದು ಬದಲಾವಣೆ ಕಾಣ್ತದೆ ನೀವೇ ನನಗೆ ಹೇಳ್ತೀರಾ. ಈ ಸ್ತೋತ್ರ ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣದು ಒಂದು ಹಯಗ್ರೀವದ ಒಂದು ಚರಿತ್ರೆಯನ್ನು ಹೇಳ್ತೀನಿ. ಹಯಗ್ರೀವ ದೇವರ ಕಥೆಯನ್ನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಏಕಾದಶಿ, ಹಯಗ್ರೀವ ಸ್ವಾಮಿ ಸ್ಮರಣೆ ಮಾಡೋದ್ರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಜ್ಞಾನ ಉದಯ ಆಗಲಿ ಅಂಥೇಳಿ ಈ ಕಥೆಯನ್ನು ಯಾರು ಕೇಳ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂಥೇಳಿ. ವಿಷ್ಣುವಿನ ಹಯಗ್ರೀವ ಅವತಾರ ವಿಶೇಷವಾಗಿದ್ದು ಅಂತಲೇ ಹೇಳ್ತೀವಿ. ಅದು ಜ್ಞಾನದ ಪ್ರತೀಕ, ಯಾಕಂದರೆ ವೇದವನ್ನು ಅವರು ರಕ್ಷಣೆಯನ್ನು ಮಾಡಿದರು. ಅದಕ್ಕಾಗಿ ಜ್ಞಾನಕ್ಕೆ ಸಂಬಂಧಪಟ್ಟ ಏನೇ ಒಂದು ನಾವು ಬೇಡ್ಕೊಳ್ಬೇಕಾದ್ರೂ ಹಯಗ್ರೀವ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಎಷ್ಟೋ ಒಂದು ಜ್ಞಾನ ಉದಯ ಆಗ್ತದೆ ಅಂಥೇಳಿ. ಜಗತ್ತನ್ನು ಪರಿಪಾಲನೆ ಮಾಡುವಂಥ ವಿಷ್ಣು ಯುಗಾಂತರ ಅಂತ್ಯದಲ್ಲಿ ಅಂದರೆ ಕಲ್ಪದ ಕೊನೆಯಲ್ಲಿ ಜಗತ್ತೆಲ್ಲ ಏನಾಗ್ಬಿಡ್ತದೆ, ಜಲಪ್ರಳಯ ಆಗ್ತದೆ ಅಂತೇಳಿ ನಾವು ಹೇಳ್ತಿರ್ತೀವಿ. ಸಾಮಾನ್ಯವಾಗಿ ಜಲಪ್ರಳಯ ಆಗ್ತದೆ ಅಂಥೇಳಿ ಆ ರೀತಿ ಜಲಪ್ರಳಯದೊಳಗೆ ಕಲ್ಪದ ಕೊನೆಯಲ್ಲಿ ಜಲಪ್ರಳಯ ಆದಾಗ ವಿಷ್ಣು ತನ್ನ ಆದಿಶೇಷನವನ್ನು ಹಾಸ್ಕೊಂಡು ಯೋಗ ನಿದ್ರೆಗೆ ಹೋಗ್ಬಿಡ್ತಾರಂತ. ಆ ಯೋಗ ನಿದ್ರೆಯಲ್ಲಿ ಹೋದಂಥ ಸಮಯದಲ್ಲಿ ವಿಷ್ಣುವಿನ ಕಿವಿಯ ಹೊಲಸಿನಿಂದ ಹುಟ್ಟಿದಂಥ ಮಧುಕೈಟಪ ರಾಕ್ಷಸರು ಅವನ ನಾಭಿಯಲ್ಲಿದ್ದಂಥ ಬ್ರಹ್ಮನನ್ನು ತಿನ್ನಲಿಕ್ಕೆ ಬರಲಿಕ್ಕೆ ಶುರು ಅಂದರೆ ಅವನನ್ನು ಕೊಲ್ಲಲಿಕ್ಕೆ ಬರ್ತಾರಂತ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಹೆದರ್ಬಿಡ್ತಾರಂತ. ಹೆದರಿ ಯೋಗ ನಿದ್ರಾದೇವಿಯನ್ನು ಸ್ಮರಣೆಯನ್ನು ಮಾಡ್ಕೋತಾರ ಅಂದ್ರೆ ವಿಷ್ಣುವಿನನ್ನು ಯೋಗ ನಿದ್ರೆ ದೂರ ಮಾಡಲಿ ಅಂಥೇಳಿ ಯೋಗ ನಿದ್ರಾದೇವಿಯನ್ನು ಸ್ಮರಣೆಯನ್ನು ಮಾಡ್ತಾರಂತ. ವಿಶ್ವೇಶ್ವರಿಂ ಜಗದ್ಧಾತ್ರಿಂ ಸ್ಥಿತಿ ಸಂಹಾರ ಕಾರಣಿಂ ನಿದ್ರಾಂ ಭಗವತಿಂ ವಿಷ್ಣೋ ರತುಲಾಂ ತೇಜಸ ಪ್ರಭುಹೂಂ ಪ್ರಭುವಿನಿಂದ ನೀನು ದೂರಾಗು ಅಂಥೇಳಿ ಆಗ ದೇವಿ ನಿದ್ರಾದೇವಿ ವಿಷ್ಣುವಿನಿಂದ ಕಿವಿ ಮತ್ತು ಕಣ್ಣಿನಿಂದ ಹೊರಗಡೆ ಬಂದು ಅವನಿಗೆ ಎಚ್ಚರಗೊಳಿಸ್ತಾಳಂತ. ಆ ಹಂತ ವಿಷ್ಣು ಎಚ್ಚರಾದಾಗ ಆ ಇಬ್ಬರು ರಾಕ್ಷಸರನ್ನು ನೋಡಿ ಮದೋನ್ಮತ್ತರಾದಂಥ ರಾಕ್ಷಸರ ಜೊತೆ ಯುದ್ಧವನ್ನು ಮಾಡ್ತಾರಂತ. ಆ ಯುದ್ಧ 5000 ವರ್ಷ ನಡೀತದಂತೆ. ಯಾಕಂದರೆ ವಿಷ್ಣುವಿನ ಕಿವಿಯೇನು ಹೊಲಸಿನಿಂದ ಹುಟ್ಟಿದಂಥ ಅವರಿಗೆ ಅಷ್ಟೊಂದು ಶಕ್ತಿ ಇತ್ತಂತ. ಆ ಇಬ್ಬರನ್ನು 5000 ವರ್ಷಗಳವರೆಗೆ ವಿಷ್ಣು ದೇವರು ಆ 2 ರಾಕ್ಷಸರ ಜೊತೆ ಯುದ್ಧವನ್ನು ಮಾಡ್ತಾರಂತ. ಯುದ್ಧವನ್ನು ಮಾಡಿದ ಕೊನೆಗೆ ಆ ರಾಕ್ಷಸ ಸೋತು ಎಲ್ಲಿ ನೀರಿಲ್ಲವೋ ಅಲ್ಲಿ ನಮ್ಮನ್ನು ಸಂಹಾರ ಮಾಡು ಅಂತ ಹೇಳ್ತಾರಂತ. ಆಗ ವಿಷ್ಣು ತನ್ನ ತೊಡೆಯ ಮೇಲೆ ಅವರನ್ನು ಕತ್ತರಿಸ್ಬಿಡ್ತಾರಂತ. ತನ್ನ ಚಕ್ರದಿಂದ ಅವರನ್ನು ತುಂಡಾಗಿ ಮಾಡಿ ಕತ್ತರಿಸ್ತಾರಂತ. ಆಮೇಲೆ ಆ ಒಂದು ಯುದ್ಧದಿಂದ ಭಾಳ ಆಯಾಸಗೊಂಡಿರುವಂಥ ವಿಷ್ಣು ದೇವರು ಏನು ಮಾಡ್ತಾರಂತ, ಬಿಲ್ಲನ್ನು ತಲೆದಿಂಬನ್ನಾಗಿ ಮಾಡಿಕೊಂಡು ಮತ್ತೆ ಯೋಗ ನಿದ್ರೆಗೆ ಹೋಗ್ಬಿಡ್ತಾರಂತ. ಆ ಯೋಗ ನಿದ್ರೆಗೆ ಹೋದಂಥ ಸಮಯವನ್ನೇ ಕಾಯ್ತಾ ಇದ್ದ ಹಯಗ್ರೀವನೆಂಬ ರಾಕ್ಷಸ ಮೂರೂ ಲೋಕಗಳಿಗೆ ತ್ರಾಸ ಕೊಡ್ಲಿಕ್ಕೆ ಶುರು ಮಾಡ್ತಾನಂತ. ದೇವತೆಗಳಿಗೆಲ್ಲ ವಿಪರೀತವಾಗಿ ತ್ರಾಸ ಕೊಡ್ಲಿಕ್ಕೆ ಶುರು ಮಾಡ್ತಾರಂತ. ಆ ತ್ರಾಸನ್ನು ತಡಿಲಾರದೆ ದೇವಾನ್ ದೇವತೆಗಳೆಲ್ಲ ಬ್ರಹ್ಮನೊಳಗೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾರಂತ. ಆಗ ಪ್ರಾರ್ಥನೆಯನ್ನು ಸ್ವೀಕರಿಸಿದ ಬ್ರಹ್ಮದೇವರು ಹೇಳ್ತಾರಂತ, ವಿಷ್ಣುವಿನಲ್ಲದೆ ಬೇರೆ ಯಾರಿಗೂ ಅವನನ್ನು ಸಂಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಆಗ ಆ ವಿಷ್ಣು ದೇವರನ್ನು ಅವರು ಯೋಗ ನಿದ್ರೆಗೆ ಹೋಗ್ಬಿಟ್ಟಿರ್ತಾರೆ ವಿಷ್ಣು ದೇವರು. ಆಗ ಅವನನ್ನು ಎಬ್ಬಿಸೋದು ಹೇಗೆ ಅಂಥೇಳಿ ಎಲ್ಲರೂ ಸೇರಿ ವಿಷ್ಣುವನ್ನು ಎಬ್ಬಿಸ್ಲಿಕ್ಕೆ ಬರ್ತಾರಂತ. ನಾನಾ ರೀತಿ ಪ್ರಯತ್ನ ಮಾಡಿದರೂ ವಿಷ್ಣು ದೇವರು ಹೇಳೋದಿಲ್ಲ. ಆ ಒಂದು ಸಂದರ್ಭದೊಳಗೆ ಬಿಲ್ಲಿಗೆ ಕಟ್ಟಿರುವಂಥ ಒಂದು ಆ ಏನು ದಾರ ಇರ್ತದಲ್ಲ ಅದು, ಅದನ್ನು ಒಂದು ಠೇಂಕಾರ ಮಾಡಿದರೆ ಬಹುಶಃ ಆ ಶಬ್ದಕ್ಕೆ ಹೇಳ್ಬೋದು ಅಂಥೇಳಿ ದೇವತೆಗಳೆಲ್ಲ ಸೇರಿ ಆ ಬಿಲ್ಲಿನ ಒಂದು ಇದರನ್ನು ಹೀಗೆ ಕಟ್ಟಿರುವಂಥ ದಾರವನ್ನು ಎಳಿತಾರಂತ. ಆ ಒಂದು ಎಳೆಯುವಂಥ ಸಂದರ್ಭದೊಳಗೆ ಅದು ತಪ್ಪಿ ಏನಾಗ್ಬಿಡ್ತದೆ, ಆ ಬಾಣದಿಂದ ಎಳೆಯುವಂಥ ಸಂದರ್ಭದೊಳಗೆ ಬಾಣ ತಾಕಿ ವಿಷ್ಣು ದೇವರ ಒಂದು ಕುತ್ತಿಗೆ ಕಟ್ಟಾಗ್ತದೆ ಅಂತ. ರುಂಡ ಕಟ್ಟಾಗಿದ್ದನ್ನು ನೋಡಿ ದೇವಾನ್ ಜಗತ್ತೆಲ್ಲವೂ ಕತ್ತಲಾಗ್ಬಿಡ್ತದಂತ. ಆ ಕತ್ತಲಾಗಿರುವಂಥ ಒಂದು ಸಂದರ್ಭದೊಳಗೆ ವಿಷ್ಣು ಎಲ್ಲ ದೇವಾನ್ ದೇವತೆಗಳು ಹೆದರ್ಬಿಡ್ತಾರೆ. ಆಗ ಮತ್ತೆ ಬ್ರಹ್ಮನನ್ನು ನೋಡ್ತಾರಂತ. ಬ್ರಹ್ಮದೇವರು ಹೇಳ್ತಾರಂತ, ಈಗ ನನ್ನ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯಿಲ್ಲ, ದುರ್ಗೆನೇ ಅಂದರೆ ಸಂಕಟ ಸಮಯದಲ್ಲಿ ನಮಗೆ ಕಾಪಾಡೋಳು ದುರ್ಗೆನೇ ಆಕೆ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರಂತ.
ಆ ಸಮಯದೊಳಗೆ ಎಲ್ಲರೂ ಸೇರಿ ದುರ್ಗೆ ಸ್ಮರಣೆಯನ್ನು ಮಾಡಿದಾಗ ದುರ್ಗೆ ಬರ್ತಾಳೆ, ಬಂದು ಹೇಳ್ತಾಳಂತ. ಇದು ಒಂದು ವಿಷ್ಣುವಿನ ಒಂದು ಸಣ್ಣ ನಾಟಕ ಅಷ್ಟೇ. ವಿಷ್ಣು ದೇವರಿಗೆ ಯಾವ್ಯಾವುದೇ ಒಂದು ಆಪತ್ತಿಲ್ಲ ಅಂತಕೊಂಡು ಆಕೆ ಏನು ಮಾಡ್ತಾಳಂತ, ಆ ವಿಷ್ಣು ದೇವರನ್ನ ಸ್ಮರಣೆಯನ್ನು ಮಾಡಿ ಒಂದು ಬಿಳಿ ಶ್ವೇತ ಕುದುರೆಯ ಒಂದು ಮುಖವನ್ನು ತಂದು ವಿಷ್ಣುವಿಗೆ ಅಂಟಿಸ್ತಾಳಂತ. ಯಾಕಂದ್ರೆ ಹಯಗ್ರೀವ ಅಂಬರ ರಾಕ್ಷಸ ದೇವಿಯನ್ನು ಕುರಿತು ಎಷ್ಟೋ ವರ್ಷ ತಪಸ್ಸು ಮಾಡಿರ್ತಾನಂತ. ಹೀಗಾಗಿ ಆಕೆಯಿಂದ ವರದಿಂದ ಮದೋನ್ಮತ್ತನಾಗಿರುವಂಥ ರಾಕ್ಷಸ ಅವನು ಒಂದೇ ಒಂದು ವರ ಅಂದ್ರೆ, ಯಾರು ನನ್ನ ಹೆಸರಿನಿಂದ ನಮ್ಮ ಕುದುರೆಯ ಮುಖ ದೇವ ಇರ್ಬೋದು ಅವನಿಂದ ನನಗೆ ಮರಣ ಬರಬೇಕು ಅನ್ನೋ ವರ ಪಡೆದಿರ್ತಾನಂತ. ಹೀಗಾಗಿ ವಿಷ್ಣು ದೇವರು ಅಂಥ ಒಂದು ಶಕ್ತಿಶಾಲಿಯನ್ನು ಕೊಡಲಿಕ್ಕೆ ವಿಷ್ಣು ದೇವರನ್ನು ಮತ್ತೆ ಅವರು ವಿಷ್ಣು ಒಂದು ಅವತಾರ ತಾಳಲೇಬೇಕಾಗುತ್ತು. ಯಾವಾಗ ಭೂಮಿಗೆ ಒಂದು ಆಪತ್ತು ಬಂದದ್ದು ಆವಾಗೆಲ್ಲ ವಿಷ್ಣು ದೇವರು ನಾನಾ ಅವತಾರಗಳನ್ನು ತಾಳಿ ಎಲ್ಲ ದೇವಾನುದೇವತೆಗಳನ್ನು ಕಾಪಾಡ್ಯಾರ. ಅದಕ್ಕಾಗಿ ನಾವು ಪ್ರತಿನಿತ್ಯ ನಿಮಗೆ ಹೇಳ್ತಿರ್ತೀನಿ, ನಮಗೆ ಏನೇ ಆಪತ್ತು ಬಂದರೂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂಥೇಳಿ ವಿಷ್ಣು ದೇವರನ್ನು ಸ್ಮರಿಸಿ ಆ ಕ್ಷಣ ನಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದೆ. ಅದಕ್ಕಾಗಿಯೇ ಆ ದ್ರೌಪದಿ ಕೃಷ್ಣನನ್ನು ಕರೆದಿದ್ದು. ಅದಕ್ಕೆ ಈ ಭೂಮಿಯಲ್ಲಿ ಏನೇ ಕಷ್ಟಗಳು ಬಂದರೂ ಕೃಷ್ಣನನ್ನು ಕರಿಬೇಕಂತೆ, ಅದಕ್ಕೆ ಬಂದಂಥ ಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ. ಮತ್ತೆ ವಿಷ್ಣು ದೇವರು ಹಯಗ್ರೀವನೆಂಬ ಹೆಸರಿನಿಂದ ಆ ಒಂದು ದುಷ್ಟ ರಾಕ್ಷಸನ ಸಂಹಾರವನ್ನು ಮಾಡ್ತಾರಂತ, ವೇದಗಳನ್ನ ರಕ್ಷಣೆಯನ್ನು ಮಾಡ್ತಾರಂತ. ಅದಕ್ಕಾಗಿ ಅವು ಈ ರೀತಿಯಾಗಿ ಮತ್ತೆ ವಿಷ್ಣು ಭಗವಂತ ಹಯಗ್ರೀವ ಅವತಾರದಲ್ಲಿ ಮತ್ತೆ ಲೋಕವನ್ನು ಕಾಪಾಡಿದ್ದಕ್ಕಾಗಿ ಅವನ ಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರಿಗೆ ಜ್ಞಾನ ಉದಯ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಹಯಗ್ರೀವ ಸ್ಮರಣೆಯನ್ನು ಮಾಡೋದ್ರಿಂದ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಜ್ಞಾನ ಉದಯ ಆಗ್ತದೆ. ಈ ಸ್ತೋತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಭಾಳ ಸರಳದ. ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ನೀವು ಪಾರಾಯಣ ಮಾಡ್ತಾ ಹೋದಂತೆ ನಿಮಗೂ ಆಗಿರ್ಬೋದು ಮಕ್ಕಳಿಗೂ ಆಗಿರ್ಬೋದು ಬಹಳ ಒಳ್ಳೆಯದಾಗ್ತದೆ ಅಂಥೇಳಿ ಈ ವಿಡಿಯೋ ಕೆಳಗೆ ಕೂಡ ನಾನು ಈ ಸ್ತೋತ್ರವನ್ನು ಹಾಕಿರ್ತೀನಿ. ಇವತ್ತು ನಾನು ಹಯಗ್ರೀವರ ಪೂಜೆಯನ್ನು ಮಾಡಿದ್ದು ನೋಡಿರ್ಬೋದು, ನೀವು ನೋಡಿರ್ತೀರಿ. ಈ ಹಯಗ್ರೀವ ಸ್ತೋತ್ರವನ್ನು ಒಂದ್ಸಲ ಹೇಳಿಬಿಡ್ತೀನಿ, ಆಮೇಲೆ ನಿಮ್ಗೆ ಅನ್ಲಿಕ್ಕೆ ಸರಳ ಆಗ್ತದೆ ಅಂಥೇಳಿ. ನಾನು ರಾಗದಲ್ಲಿ ಹೇಳೋದಿಲ್ಲ, ಸರಳವಾಗಿ ಹೇಳ್ತೇನೆ ಅಂತೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜುನ್ನು ಕನ್ಯಾ ಪ್ರವಾಹವತ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಭಾಟನ ಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ತೀಸ್ರೀ ಮದ್ವಾದಿರಾಜ ಪೂಜ್ಯ ಚರಣ ವಿರಚಿತಂ ಹಯಗ್ರೀವ ಸಂಪದಾ ಸ್ತೋತ್ರ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಇವತ್ತಿನ ಪೋಸ್ಟನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಮಸ್ಕಾರ.